ಇವತ್ತು ವೇದದ ಬಗ್ಗೆ ಉಪನಿಷತ್ತಿನ ಬಗ್ಗೆ ಸರ್ವಪಲ್ಲಿ ರಾಧಾಕೃಷ್ಣರು ಪುಸ್ತಕವನ್ನು ಬರೆದಿದ್ದಾರೆ ವಿನೋಬಾ ಭಾವೆಯವರು ಬರೆದಿದ್ದಾರೆ ಆ ಪರಂಪರೆಯನ್ನ ಅನೇಕ ಋಷಿಗಳು ಮುಂದುವರಿಸಿಕೊಂಡು ಬಂದಿದ್ದಾರೆ ದಾಸ ಪರಂಪರೆ ಇದೆ ಆದರೆ ಈ ಎಡಬಿಡಂಗಿಗಳು ಅಂತ ಏನಿದ್ದಾರೆ ಈಗ ಹರಿಕೃಷ್ಣ ಪುನರ್ರು ಹೇಳಿದ್ರಲ್ಲ ಒಳಗೆ ಪೂಜೆ ಮಾಡ್ತಾರೆ ಅವರಿಗೆ ಬಂದು ನನಗೆ ದೇವರ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳ್ತಾರೆ ಅಂತ ಇದು ಎಡಬಿಡಂಗಿತನ ನಾಸ್ತಿಕ ಸಿದ್ಧಾಂತ ಇದ್ರೆ ನಾಸ್ತಿಕನಾಗಿಯೇ ಇರಬೇಕು ಅಂತ ಶಿವರಾಮ ಕಾರಂತ ಹೇಳ್ತಾರೆ ನೀನು ದೇವರನ್ನು ನಂಬುತ್ತೀಯೋ ಗಟ್ಟಿಯಾಗಿ ನಂಬು ನೀನು ದೇವರನ್ನು ನಂಬುವುದಿಲ್ಲವೋ ಯಕಶ್ಚಿತ್ ನಂಬಬೇಡ ಇದು ಶಿವರಾಮ ಕಾರಂತ ಹೇಳುವಂತ ಹಾಗಾಗಿ ಇವತ್ತು ಎಲ್ಲಿವರೆಗೆ ಅಂತಂದ್ರೆ ನನಗೆ ಕನಕದಾಸ ಬೇಕು ಉಡುಪಿಯ ಕೃಷ್ಣ ಬೇಡ ನನಗೆ ಬಸವಣ್ಣನ ಮಾತುಗಳು ಬೇಕು ಅದರ ಲಿಂಗಾಧಾರಣ ಬೇಡ ಇದು ಇವತ್ತಿನ ನಾಸ್ತಿಕವಾದಿಗಳು ತಮಗೆ ಬೇಕಾದ ನಿರ್ದಿಷ್ಟ ವಿಷಯಗಳ ಆಯ್ಕೆ ಮಾತ್ರ ಮಾಡಿಕೊಂಡು ಉಳಿದದನ್ನು ತಮಗೆ ಬೇಡ ಅದು ನಾಸ್ತಿಕತೆ ಅದು ಆಸ್ತಿಕವಾದ ಸ್ವಾಮಿ ಶ್ರೀಕೃಷ್ಣ ಪರಮಾತ್ಮ ಹರಿಕಥೆಯನ್ನು ಕೇಳಿರಿ ನೀವು ಒಬ್ಬ ಗೊಲ್ಲ ಆ ಮಹಾಭಾರತವನ್ನು ಬರೆದದ್ದು ವ್ಯಾಸ ಆತ ಗಂಗಾಪುತ್ರ ರಾಮ ಕ್ಷತ್ರಿಯ ಅದನ್ನು ಬರೆದದ್ದು ವಾಲ್ಮೀಕಿ ಬೇಡ ಇಲ್ಲಿಂದ ಬಂತು ಸ್ವಾಮಿ ಜಾತಿ ಪದ್ಧತಿ ಸನಾತನ ಧರ್ಮ ತಪ್ಪನ್ನ ಮಾಡಲಿಲ್ಲ ನದಿಯ ನೀರಿನ ಮೂಲದಲ್ಲಿ ಹೋಗಿ ನೀರನ್ನ ಕುಡಿದ್ರೆ ಅದು ಅತ್ಯಂತ ಪರಿಶುದ್ಧವಾಗಿರುತ್ತೆ ಒಮ್ಮೆ ನದಿ ಹರಿಲಿಕ್ಕೆ ಪ್ರಾರಂಭವಾದರೆ ನನ್ನ ಮನೆಯ ಕಸವನ್ನು ಹಾಕ್ತೇನೆ ನಿಮ್ಮ ಮನೆಯ ಕಸವನ್ನು ಹಾಕ್ತೀರಿ ಏನು ಎಂ ಆರ್ ಪಿ ಎಲ್ನ ಕಲ್ಮಶವು ಅದರೊಳಗೆ ಬರುತ್ತೆ ನದಿಯ ತುದಿಯ ನೀರನ್ನ ಕುಡಿದು ಅಯ್ಯೋ ಈ ನದಿ ನೀರು ಸರಿ ಇಲ್ಲ ಅಂತಂದ್ರೆ ಅದು ಮೂಲಕ್ಕೆ ನೀವು ಮಾಡುವಂತ ಅಪಮಾನ ಆಗುತ್ತೆ ನೀವು ಮೂಲದಲ್ಲಿ ನೀರನ್ನು ಕುಡಿಬೇಕು ವೇದದ ಉಪನಿಷತ್ತಿನ ಮೂಲವನ್ನ ರೆಫರ್ ಮಾಡಿ ನಮ್ಗೆ ಹೇಳಿ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ವಾದಕ್ಕೆ ಬನ್ನಿ ಆ ನಂತರ ನನ್ನಂತ ಪುಣ್ಯಾತ್ಮರು ಬಾಯಿಗೆ ಬಂದದ್ದು ಹೇಳಿರ್ತಾರೆ ಯಾರೋ ಒಬ್ಬ ಪುಣ್ಯಾತ್ಮ ಬಂದಿರ್ತಾನೆ ಇನ್ಯಾರೋ ಸ್ವಾರ್ಥಕ್ಕೆ ಸ್ವಹಿತಾಸಕ್ತಿಗೆ ಯಾವ್ಯಾವುದೋ ಕಾರಣಕ್ಕೆ ಏನೇನೋ ಪರಂಪರೆಗಳನ್ನ ಪ್ರಾರಂಭಿಸಿರ್ಬೋದು ಅದು ಸನಾತನ ಧರ್ಮದ ತಪ್ಪಾಗೋದಿಲ್ಲ ಸನಾತನ ಧರ್ಮದ ತಪ್ಪು ಆಗ್ಲಿಕ್ಕೆ ಸಾಧ್ಯವೂ ಇಲ್ಲ ಇವತ್ತು ನಾವು ಕೂಡ ಅದನ್ನೇ ನಾನು ಹೇಳ್ತಾ ಇದ್ದೇನೆ ಆಚರಣೆ ಅದು ಭಕ್ತಿ ಮತ್ತು ಶ್ರದ್ಧೆಯಿಂದ ಕೂಡಬೇಕು ನನ್ನ ಸಹೋದರರು ಎಲ್ಲ ಕಡೆ ಹಾಕ್ತಾರೆ ಗರ್ವ ಸೇಕೋ ಹಮ್ ಹಿಂದೂ ಹೈ ಸಂತೋಷ ನಮ್ಮ ನಮ್ಮ ಧರ್ಮದ ಬಗ್ಗೆ ಅಭಿಮಾನ ಪ್ರೀತಿ ಮತ್ತು ಆ ಒಂದು ಏನ್ ಹೇಳ್ತಾರೆ ಹೆಮ್ಮೆ ಇರುತ್ತೆ ಆದರೆ ನಾನು ದಾರಿಯಲ್ಲಿ ಹೋಗುವಾಗ ಗರ್ವ ಸೇಕೋ ಹಮ್ ಹಿಂದೂ ಅಂತಂದ್ರೆ ನನ್ನನ್ನ ನೋಡುವವರಿಗೆ ನಾನು ಹಿಂದೂ ಅಂತ ಅರ್ಥ ಆಯ್ತು ಆದರೆ ಅವರಿಗೆ ಹಿಂದುತ್ವ ಅರ್ಥ ಆಗೋದಿಲ್ಲ ನೋಡಿದವರು ಹಿಂದೂ ನಾನು ಗರ್ವ ಸೇಕೋ ಹಿಂದೂ ಹೇಳಿದ್ರೆ ನೋಡಿದವರಿಗೆಲ್ಲ ಹಿಂದುತ್ವದ ಅರ್ಥ ಆಗ್ತದ ನನ್ನ ನಾನು ಹಿಂದೂ ಅಂತ ಗೊತ್ತಾಗ್ತದೆ ಅದರ ಜೊತೆಗೆ ಭಕ್ತಿ ಸೇಕೋ ಹಮ್ ಹಿಂದೂ ಹೈ ಶ್ರದ್ಧಾ ಸೇಕೋ ಹಮ್ ಹಿಂದೂ ಹೈ ಆಗ ಆ ಭಕ್ತಿ ಮತ್ತು ಶ್ರದ್ಧೆಯನ್ನ ಬೆಳೆಸಿಕೊಳ್ಬೇಕು ಅಂತಿದ್ರೆ ನಾವು ಅಧ್ಯಯನಶೀಲರಾಗಬೇಕು ಕನಕ ಇವತ್ತು ಕನಕದಾಸರ ದಾಸ ಪರಂಪರೆ ಇರ್ಬೋದು ಸ್ವಾಮಿ ವಿವೇಕಾನಂದರು ಇರ್ಬೋದು ರಾಮಕೃಷ್ಣ ಪರಮಹಂಸರು ಇರ್ಬೋದು ಎಲ್ಲರೂ ಕೂಡ ಆ ಆಧ್ಯಾತ್ಮಿಕ ಒಳ ಹರಿವನ್ನ ಅರ್ಥ ಮಾಡಿಕೊಂಡಿದ್ರು ನಮ್ಮ ಸನಾತನ ಧರ್ಮಕ್ಕೆ ಒಳ ಹರಿವು ಇದೆ ಹೊರ ಹರಿವು ಇದೆ ನಾವು ಹೊರ ಹರಿವನ್ನ ಮಾತ್ರ ನೋಡ್ತೇವೆ ಒಳ ಹರಿವನ್ನ ನೋಡೋದೇ ಇಲ್ಲ ನದಿಯಲ್ಲಿ ಹೋಗಿ ಶುದ್ಧವಾದ ಒಂದು ನದಿಯಲ್ಲೋ ಕೆರೆಯಲ್ಲೋ ನೀರಿನ ನಾವು ಕೆಲವರು ಹೋಗ್ತೇವೆ ಏನ್ ಮಾಡ್ತೇವೆ ಖಾಲಿ ಕಾಲು ತೊಳೆದು ಬರ್ತೇವೆ ಇನ್ನು ಕೆಲವರು ಹೀಗೆ ನೀರು ತೆಗೆದು ತಲೆ ಮೇಲೆ ಹಾಕೊಂಡು ಬರ್ತೇವೆ ಇನ್ನು ಕೆಲವರು ಅದಕ್ಕೂ ಕಷ್ಟ ಅಂತ ಹೇಳಿ ಹೀಗೆ ಹೇಳಿ ಹೀಗೆ ಮಾಡಿ ಬರ್ತೇವೆ ನೀರಿನ ಅನುಭವ ನಮಗೆ ಆಗಬೇಕು ಅಂತಿದ್ರೆ ಮುಳುಗಿ ಹೇಳಬೇಕು ಸನಾತನ ಧರ್ಮದ ಅನುಭವ ಆಗಬೇಕು ಅಂತಿದ್ರೆ ಅದರಲ್ಲಿ ಮುಳುಗಿ ಹೇಳಬೇಕು ಸುಮ್ಮನೆ ಈಗ ಕಣ್ಣಿಗೆ ಒತ್ತಿಕೊಂಡು ಕಾಲಿಗೆ ತಾಗಿಸಿಕೊಂಡು ಇದೇ ಹಿಂದೂ ಧರ್ಮ ಅಂತ ಹೇಳುವಂತದನ್ನ ನಿಲ್ಲಿಸಬೇಕು ಇವತ್ತು ಸನಾತನ ಧರ್ಮದ ಎಲ್ಲ ವಿವಿಧವಾದಂತ ಸಾಂಸ್ಕೃತಿಕ ಪರಂಪರೆಗಳನ್ನ ನಾವು ನಾಶ ಮಾಡಿಕೊಂಡು ಹಿಂದೆ ಆಕ್ರಮಣ ಆಗಿದೆ ಸತ್ಯ ಇವತ್ತು ಎಲ್ಲಿ ಆಕ್ರಮಣ ಆಗ್ತಾ ಇದೆ ನಮ್ಮ ಮೇಲೆ ಇವತ್ತು ನಾನು ಕುಂಕುಮ ಇಟ್ಕೊಳ್ಬಾರ್ದು ನಾನು ಹೂ ಮುಡ್ಕೊಳ್ಬಾರ್ದು ನನ್ನ ಮನೆ ಎದುರಿಗೆ ತುಳಸಿ ಗಿಡ ನೆಡಬಾರ್ದು ಅಂತ ಯಾರಾದ್ರೂ ಎದುರಿಸ್ತಾರಾ
ಇಲ್ಲ ಇವತ್ತು ನಾವು ಪಾಶ್ಚಾತ್ಯ ಸಂಸ್ಕೃತಿಯನ್ನ ನಾವು ನಾವಾಗಿ ಅಪ್ಪಿಕೊಳ್ಳತಾ ಇದ್ದೇವೆ ಕಚ್ಚಿಕೊಳ್ಳತಾ ಇದ್ದೇವೆ ಮತ್ತು ನೆಚ್ಚಿಕೊಳ್ಳತಾ ಇದ್ದೇವೆ ಇವತ್ತು ಬ್ರಹ್ಮ ಕಲಶದ ದಿವಸ ಇವತ್ತು ಜನ ಸೇರ್ತೇವೆ ಆಮೇಲೆ ಅಂತ ಯಾರೋ ಕೇಳಿದ್ರು ಆಮೇಲೆ ಕ್ವೆಶ್ಚನ್ ಮಾರ್ಕ್ ಯಾರು ನಮ್ಮನ್ನ ತಡೀತಾರೆ ದೇವಸ್ಥಾನಕ್ಕೆ ವಾರಕ್ಕೊಮ್ಮೆ ಬಂದ್ರೆ ಮೂರು ದಿವಸಕ್ಕೊಮ್ಮೆ ಬಂದ್ರೆ ಒಂದು ಸ್ಟಾಪ್ ಯಾರು ನಮ್ಮನ್ನ ತಡೀತಾರೆ ಇವತ್ತು ಮನೆಯಲ್ಲಿ ಅವರು ಹಿರಿಯರು ಹೇಳಿದ್ರು ಒಂದು ವೃದ್ಧಾಶ್ರಮದ ಜೊತೆಗೆ ನನಗೆ ಸಂಬಂಧ ಆದ್ರೆ ಇಟ್ಟುಕೊಂಡಿದ್ದೇನೆ ನಾನು ಅನಾಥಾಶ್ರಮದ ಜೊತೆಗಳಿಗಿಲ್ಲ ಅವರ ಕಥೆ ನೀವು ನೋಡಬೇಕು ಅದೇ ನಮ್ಮ ಮೂಲ ಹಿಂದೂ ಸಂಸ್ಕೃತಿಯ ಆ ಒಂದು ವೇದದಲ್ಲಿ ಹೇಳಿದ್ದಕ್ಕೂ ನಮ್ಮ ವರ್ತನೆಗೆ ಎಷ್ಟು ಅಜಗಜಾಂತರ ತಂದೆ ತಾಯಿಯಂದಿರು ನಮಗೆ ಇವತ್ತು ಬೇಡ ಸಂಬಂಧಗಳು ಬೇಡ ಪ್ರಕೃತಿಯ ಆರಾಧಕರು ನಾವು ಪ್ರಕೃತಿಯ ದೇವರನ್ನ ಕಂಡ ನಾವು ಪ್ರಕೃತಿಯ ಒಂದು ಭಾಗ ನಾವು ಆನೆಯನ್ನ ನಾಗರ ಹಾವನ್ನ ಕುದುರೆಯನ್ನ ದನವನ್ನ ಎಲ್ಲ ಪ್ರಾಣಿಗಳನ್ನು ಒಂದೊಂದು ಸಂಕೇತವಾಗಿ ಬಳಸಿದ ಪ್ರಜ್ಞೆ ನಮ್ಮದು ಅಂತದರಲ್ಲಿ ಮನುಷ್ಯ ಸಂಬಂಧಗಳನ್ನು ನಾವು ಹಾಳು ಮಾಡಿಕೊಳ್ಳತಾ ಇದ್ದೇವೆ ನನ್ನ ಮನೆಯಂಗಳದಿ ಮರದ ಬೇರೊಂದು ಬದಿ ಮನೆಯ ಗೋಡೆ ದಾಟಿದೆ ನೋಡಿ ನನ್ನ ಮನೆಯಂಗಳದ ಮರದ ಬೇರೊಂದು ಬದಿ ಮನೆಯ ಗೋಡೆ ದಾಟಿದೆ ನೋಡಿ ಆ ಬೇರಿಗೆ ಏನದು ಗೊತ್ತು ಅದು ನನ್ನ ದಾಯಾದಿ ಮನೆ ಎಂದು ಆ ಬೇರಿಗೆ ಏನದು ಗೊತ್ತು ನಮ್ಮೊಳಗೆ ನ್ಯಾಯಾಲಯದಲ್ಲಿ ತಕರಾರು ಇದೆ ಎಂದು ಆ ಬೇರು ಚಿಗುರೊಡೆದು ಹೂವು ಅರಳಿದೆ ನೋಡಿ ಆ ಹೂವಿಗೆ ಏನದು ಗೊತ್ತು ಆ ಹೂವಿಗೆ ಏನದು ಗೊತ್ತು ಗಡಿ ಮೀರಿ ಅರಳುವಂತಿಲ್ಲವೆಂದು ನ್ಯಾಯಾಲಯದ ತಡೆಯಾಜ್ಞೆ ಇದೆ ಎಂದು ಇವತ್ತು ಪ್ರತಿಯೊಂದಕ್ಕೂ ನಮ್ಮ ನಮ್ಮೊಳಗೆ ಗೋಡೆಯನ್ನ ಕಟ್ಟಿಕೊಂಡು ಪ್ರಕೃತಿ ಧರ್ಮಕ್ಕೆ ವಿರುದ್ಧವಾಗಿ ಹೋಗ್ತೇವೆ ಪ್ರಕೃತಿ ನಮ್ಮನ್ನು ಅಪ್ಪಿಕೊಂಡಲಿಕ್ಕೆ ಕರೆದ್ರೆ ಅಪ್ಪಿಕೊಳ್ಳುವ ಸಂದೇಶವನ್ನ ಕೊಟ್ಟರೆ ಪ್ರಸರಿಸುವ ಸಂದೇಶವನ್ನ ಕೊಟ್ಟರೆ ನಾವು ಸಂಕುಚಿತರಾಗ್ತೇವೆ ನಮ್ಮ ಮಕ್ಕಳನ್ನ ಎಟಿಎಂ ಮಷಿನ್ಗಳನ್ನಾಗಿ ಮಾಡ್ತಾ ಇದ್ದೇವೆ ರ್ಯಾಂಕ್ ಬರಬೇಕು ಮಾರ್ಕ್ಸ್ ತಗೊಳ್ಳಬೇಕು ಅಮೆರಿಕಾಕ್ಕೆ ಹೋಗ್ಬೇಕು ದುಬೈಗೆ ಹೋಗು ದುಡ್ಡು ಮಾಡು ನಾವು ಅವರನ್ನ ಜ್ಞಾನಶೀಲರನ್ನಾಗಿ ಮಾಡ್ತಾ ಇಲ್ಲ ವಿ ಆರ್ ಕನ್ವರ್ಟಿಂಗ್ ದಮ್ ಅಟ್ ಎಟಿಎಂ ಮಷಿನ್ ಮಗ ದೊಡ್ಡದಕ್ಕೆ ದುಡ್ಡು ಬರಬೇಕು ಇವೆಲ್ಲವೂ ಕೂಡ ಸನಾತನ ಧರ್ಮದ ಮೂಲವನ್ನು ಅರ್ಥ ಮಾಡಿಕೊಂಡ್ರೆ ನಮ್ಮ ಪ್ರಜ್ಞೆ ನಮ್ಮ ಅಂತಃಸತ್ವ ಕನಿಷ್ಠವಾಗಿ ಆದರೂ ಅದು ಬೆಳಕನ್ನು ಕೊಡ್ತಾ ಇರ್ತದೆ ಅಂತ ಹೇಳಿ ಬಂಧುಗಳೇ ಇವತ್ತು ಕೊನೆಯದಾಗಿ ನಾನು ಹೇಳುವಂತಹದ್ದು ಇಷ್ಟೇ ಧರ್ಮ ಹೇಳುವಂತಹದ್ದಕ್ಕೆ ಮತ ಹೇಳುವಂತಹದ್ದಕ್ಕೆ ಆಚರಣೆ ಹೇಳುವಂತಹದ್ದಕ್ಕಾಗಿ ಅದು ಪರಂಪರೆಯಲ್ಲಿ ಬಂದಂತಹ ಒಂದು ಸಂಗತಿಗಳ ಜೊತೆ ಜೊತೆಗೆ ಆ ಏನು ಅನುಷ್ಠಾನಗಳು ಅಂತ ಹೇಳ್ತೇವೆ ಹೀಗೆ ಮಾಡಬೇಕು ಹೀಗೆ ಮಾಡಬಾರದು ಅದರ ಜೊತೆ ಜೊತೆಗೆ ಅದರ ಅರ್ಥವನ್ನು ನಾವು ತಿಳ್ಕೊಳ್ಬೇಕು ನಾನು ಪೂಜ್ಯ ಗುರುಗಳಲ್ಲಿ ವೇದಮೂರ್ತಿಗಳಲ್ಲಿ ವಿನಂತಿ ಮಾಡೋದಿಷ್ಟೇ ನಮ್ಮ ಸನಾತನ ಹಿಂದೂ ಧರ್ಮಕ್ಕೆ ಪ್ರಸ್ತುತ ಸಮಾಜದಲ್ಲಿ ಬೋಧಿಸುವಂತ ರಾಯಭಾರಿಗಳು ಬೇಕಾಗಿದ್ದಾರೆ ಸಮರ್ಥವಾಗಿ ರಾಯಭಾರಿಗಳು ಬೇಕಾಗಿದ್ದಾರೆ ಪೂಜೆ ಮಾಡಿದ ಮನೆಯಲ್ಲಿ ಬಂದು ಪೂಜೆ ಮಾಡ್ತೇವೆ ಪೂಜೆ ಮಾಡಿಸ್ತೇವೆ ಭಕ್ತಿಯಿಂದ ಮಾಡ್ತೇವೆ ಯಾಕೆಂದು ಗೊತ್ತಿರಲಿಲ್ಲ ಯಾರು ಹೇಳುವುದೂ ಇಲ್ಲ ನಾವು ಕೇಳುವುದೂ ಇಲ್ಲ ಪುರುಸತ್ತೂ ಇಲ್ಲ ಬಟ್ರೆ ಬೇಗ ಬರೋದು ಬೇಗ ಅವಳು ಪೂಜೆ ಮಗ ಹೆಂಗ ಮೀಟಿಂಗ್ ಹೋಗ್ರೆಗೊಂಡು ಈ ಇದು ನಮ್ಮನ್ನ ಟೀಕೆ ಮಾಡುವವರಿಗೆ ಕೂಡ ಖುಷಿ ಆಗ್ತದೆ ಟೀಕೆ ಮಾಡ್ಲಿಕ್ಕೆ ಒಂದಷ್ಟು ಅದರಿಂದ ಏನಾಗ್ತದೆ ನೋಡಿ ಅರ್ಧ ಗಂಟೆಯಲ್ಲಿ ಏನು ಮಾಡಿದ್ರು ಓದು ಅಂತ ಹಾಗಾಗಿ ಒಂದು ಬ್ರಹ್ಮ ಕಲಶ ಇರ್ಬೋದು ಮನೆಯಲ್ಲಿ ಮಾಡುವ ಒಂದು ಪೂಜೆ ಇರ್ಬೋದು ದೇವಸ್ಥಾನದಲ್ಲಿ ಹೋಗಿ ನಾವು ಮಾಡುವಂತ ಕ್ರಮಗಳಿರ್ಬೋದು ಎಲ್ಲವೂ ಕೂಡ ದೇವರು ಹೇಳ್ತಾನೆ ನನಗೆ ಫಲ ಕೊಡು ಇಲ್ಲೇ ಹೋದ್ರೆ ಪುಷ್ಪ ಕೊಡು ಇಲ್ಲೇ ಹೋದ್ರೆ ಪತ್ರ ಕೊಡು ನೀರು ಕೊಡು ಏನಾದರೂ ಕೊಡು ಇದನ್ನೇ ಕೊಡ್ಬೇಕಂತ ಅವ ಹೇಳುವುದಿಲ್ಲ ಅದು ನಮ್ಮ ನಮ್ಮ ಶಕ್ತಿ ನಮ್ಮ ನಮ್ಮ ವ್ಯವಸ್ಥೆ ನಾವು ಕೊಡ್ತೇವೆ ಅದನ್ನೇ ಕೊಡ್ಬೇಕು ಅಂತ ಅಲ್ಲಿ ಹೇಳಿಲ್ಲ ಹಾಗಾಗಿ ನಮ್ಮ ಅತ್ಯಂತ ಶ್ರೇಷ್ಠವಾದಂತ ನಮ್ಮ ಧರ್ಮದ ಏನು ವಿಚಾರಧಾರೆ ಇದೆ ಈ ವಿಚಾರಧಾರೆ ನಾನು ಆಗಲೇ ಹೇಳಿದೆ ಇಡೀ ಜಗತ್ತಿನ ಯಾವುದೇ ಮೂಲೆಯಿಂದಲೂ ಕೂಡ ಮಂಗಳಕರವಾದದ್ದು ಬರಲಿ ಅಂತ ನಾವು ಕೇಳುವಂಥವ್ರು ಆ ರೀತಿ ಕೇಳುವಂಥವ್ರು ಮಂತ್ರ ಮತ್ತು ಧ್ಯೇಯಗಳು ಸಮಾನವಾಗಿರಲಿ ಹೇಳುವಂಥವ್ರು ಹಳೆಯ ಕಾಲದಲ್ಲಿ ಕಾಲ ನಿರ್ಣಯಗಳು ಕೆಲವೊಂದು ತಪ್ಪುಗಳಾಗಿದ್ದರೆ ಅದನ್ನು ಇವತ್ತಿನ ಸಮಾಜ ತಿದ್ದಿಕೊಳ್ತಾ ಉಂಟು ಅದನ್ನು ಮತ್ತಷ್ಟು ತಿದ್ದಿಕೊಂಡು ಸನಾತನ ಧರ್ಮದ ಮೂಲ ವಿಚಾರಧಾರೆಯನ್ನು ಪ್ರತಿಪಾದಿಸಬೇಕೇ ಹೊರತು ಕೇವಲ ನಾನು ಸಂಕೇತಗಳನ್ನು ಬಳಸುವುದರಿಂದ ಕೇವಲ
ಒಂದಿಷ್ಟು ಕಾರ್ಯಕ್ರಮಗಳನ್ನು ಮಾಡುವುದರಿಂದ ಕೇವಲ ಸಂಘಟನೆಗಳನ್ನು ಮಾಡುವುದರಿಂದ ಮಾತ್ರ ಟೀಕಾಕಾರರ ಬಾಯನ್ನು ಮುಚ್ಚಿಸಲಿಕ್ಕೆ ಆಗೋದಿಲ್ಲ ನೀವು ಟೀಕಾಕಾರರ ಬಾಯನ್ನು ಮುಚ್ಚಿಸಲೇಬೇಕು ಅಂತಿದ್ರೆ ನೀವು ಉಪನಿಷತ್ತನ್ನ ಅಧ್ಯಯನ ಮಾಡಿರಲೇಬೇಕು ನೀವು ವೇದವನ್ನ ಕನಿಷ್ಠ ಜ್ಞಾನವನ್ನಾದರೂ ಸಂಪಾದಿಸಿದ್ರೆ ಮಾತ್ರ ಎದುರುಕುತ್ತವನು ಇಲ್ಲದ್ರೆ ಇತ್ತೀಚೆಗೆ ಒಬ್ಬ ಬುದ್ಧಿಜೀವಿ ಗಣಪತಿಗೆ ಸೊಂಡಲಿಲ್ಲ ಅದೇನೋ ಪುಸ್ತಕ ಬರೆದು ಗಣಪತಿ ಅದೆಲ್ಲೋ ಅಡವಿಯಲ್ಲಿ ಬೇಡರ ಇವರಲ್ಲಿ ಹುಟ್ಟಿದವು ಈ ರೀತಿ ಕಥೆಗಳನ್ನು ಅಂದ್ರೆ ಅವರು ಕೂಡ ಎಡಬಿಡಂಗಿ ನಾಸ್ತಿಕವಾದ ತಮಗೆ ಬೇಕಾದದ್ದು ಬೇಕಾದ ಉಪಯೋಗಿಸಿಕೊಳ್ತಾರೆ ಈ ಎಲ್ಲ ಹಿನ್ನೆಲೆಯಲ್ಲಿ ಈ ಮಂಗಲಕರವಾದಂತ ಒಂದು ಸಂದರ್ಭದಲ್ಲಿ ನೀವು ನನ್ನನ್ನು ಇಲ್ಲಿ ಕರೆದಿದ್ದೀರಿ ಮತ್ತೆ ಹೇಳ್ತೇನೆ ಶ್ರದ್ಧಾಸೇಕವೋ ಹಮ್ಮಿಂದುವಾಯ್ ಭಕ್ತಿಸೇಕವೋ ಹಮ್ಮಿಂದುವಾಯ್ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಬಾರಿ ಪೊರ್ಲುಡು ಧಾರ್ಮಿಕ ಉಪನ್ಯಾಸದ ರೂಪಡು ಧರ್ಮದ ಅರ್ಥರು ಮನಸ್ಸಿಗೆ ಮುಟ್ಟು ಲೆಕ್ಕ.